ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿಯಲ್ಲಿ ನೀವೇನಾದರೂ ಮನೆ ಕಟ್ಟಕ್ಕ ಒಂದು ಸಾಲ ಪಡಿಬೇಕಂತ ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದ್ರೆ ನಿಮ್ಮ ಒಂದು ಏನು 2020 ಹೊಸ ಲಿಸ್ಟ್ ಏನು ಬಂದಿದೆ ಫ್ರೆಂಡ್ಸ್, ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ, ನೀವೇನಾದರೂ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿಯಲ್ಲಿ ನೀವೇನಾದರೂ ಮನೆ ಕಟ್ಟಕ್ಕ ಒಂದು ಅಪ್ಲಿಕೇಶನ್ನ ಹಾಕಿರ್ತೀರ ಅಂದರೆ, ನೀವು ಸಾಲ ಪಡೆಯೋಕೆ ಒಂದು ಅಪ್ಲಿಕೇಶನ್ನ ಹಾಕಿರ್ತೀರ, ಅದು ಬಂದಿದೆ ಇಲ್ಲ ಒಂದು ಲಿಸ್ಟ್ನಲ್ಲಿ, ಈ ಒಂದು ಹೊಸ ಲಿಸ್ಟ್ನಲ್ಲಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದೇ ರೀತಿಯಾಗಿ ಈಗ ಆಲ್ರೆಡಿ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿಯಲ್ಲಿ ಒಂದು ಮನೆ ಕಟ್ಟಕ್ಕೆ ಸಾಲವನ್ನು ತಗೊಂಡು ಒಂದು ಕಂತು ಅಥವಾ ಎರಡು ಕಂತು ತಗೊಂಡಿರ್ತಾರೆ, ಇನ್ನು ಮೂರನೇ ಕಂತು ಅಮೌಂಟ್ ಬಂದಿರೋದಿಲ್ಲ, ಅಂಥವ್ರು ಕೂಡ ಲಿಸ್ಟ್ ಕೂಡ ಯಾವ ರೀತಿ ಒಂದು ಆ ಲಿಸ್ಟ್ನಲ್ಲಿ ಏನು ಹಾಕಿದವರ ಒಂದು ಅಪ್ಲಿಕೇಶನ್ ಹಾಕಿದವರಿಗೆ ಒಂದು ಲಿಸ್ಟ್ನಲ್ಲಿ ಹೆಸರು ಬಂದಿದೆ ಅಲ್ಲ, ಮತ್ತು ಅಮೌಂಟ್ ಎಷ್ಟು ಬಂದಿದೆ ಅನ್ನೋದು ಕೂಡ ನಾವು ಯಾವ ರೀತಿ ಇವತ್ತು ಆನ್ಲೈನ್ ಮುಖಾಂತರನೇ ಚೆಕ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾವು ಯಾವ ರೀತಿ ಅಂತ ಹೊಸ ಲಿಸ್ಟನ್ನು ಬಂದಿರೋದನ್ನು ಯಾವ ರೀತಿ ಚೆಕ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ವಿಡಿಯೋ ಲೈಕ್ ಆಯ್ತಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ್ನು ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಸರ್ಚರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈಗ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಈಗ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಒಂದು ಸರ್ಚ್ ಬಾರ್ನಲ್ಲಿ ನಿಮಗೆ ಒಂದು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ಗೆ ಸಂಬಂಧಪಟ್ಟಂಥ ಆಫೀಸಿಯಲ್ ವೆಬ್ಸೈಟ್ ಏನಿದೆ, PMAYG.NIC.IN ಅಂತ ಈ ಒಂದು ಆಫೀಸಿಯಲ್ ವೆಬ್ಸೈಟ್ನ ನಾವು ಓಪನ್ ಮಾಡ್ಕೊಬೇಕಾಗುತ್ತೆ. ನೀವು ಇದನ್ನು ಸರ್ಚ್ ಬಾರ್ನಲ್ಲಿ ಇದನ್ನು ಟೈಪ್ ಮಾಡಿ ಇದನ್ನು ಸರ್ಚ್ ಅಂತ ಕೊಡಬೇಕು. ಇದನ್ನು ಲಿಂಕ್ ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಅಲ್ಲಿ ನೀವು ಓಪನ್ ಮಾಡ್ಕೊಬೋದು. ಈಗ ಇದನ್ನು ಟೈಪ್ ಮಾಡಿ ಇದನ್ನು ಸರ್ಚ್ ಕೊಡಿ ಫ್ರೆಂಡ್ಸ್. ಸರ್ಚ್ ಕೊಟ್ಟ ನಂತರ ನಿಮಗೆ ಒಂದು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಒಂದು ಆಫೀಸಿಯಲ್ ವೆಬ್ಸೈಟು ಈ ರೀತಿಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ಕೆಲವು ದಿನಗಳಿಂದ ಒಂದು ಆಫೀಸಿಯಲ್ ವೆಬ್ಸೈಟ್ ಆಗಿ ಇದು ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್, ಅಂದರೆ ಓಪನ್ ಆಗ್ತದಿಲ್ಲ. ಈಗ ಓಪನ್ ಆಗ್ತಾ ಇದೆ, ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಡೈರೆಕ್ಟಾಗಿ ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಆಫೀಸಿಯಲ್ ವೆಬ್ಸೈಟ್ ಯಾವ ರೀತಿ ಇದೆ, ನಿಮಗೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಮೇಲ್ಗಡೆ ನಿಮಗೆ ಎಷ್ಟು ಟಾರ್ಗೆಟ್ ಇದೆ ಇದ್ರದ್ದು, ಮತ್ತು ರಿಜಿಸ್ಟರ್ ಎಷ್ಟು ಮಂದಿ ಇದಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ, ಮತ್ತು ಎಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕೌಂಟಿಂಗ್ ತೋರಿಸ್ತಾ ಇದೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಕಂಪ್ಲೀಟೆಡ್ ಎಷ್ಟಾಗಿದೆ, ಮತ್ತು ಫಂಡ್ ಟ್ರಾನ್ಸ್ಫರ್ ಎಷ್ಟು ಅಮೌಂಟ್ ಆಗಿದೆ ಅನ್ನೋದು ಕೂಡ ನಿಮಗೆ ಮೇಲ್ಗಡೆ ಇಲ್ಲಿ ನಿಮಗೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಡೀಟೇಲ್ಸ್ ಎಲ್ಲ ನಿಮಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಈಗ ನಾವು ನಮಗೆ ಏನು 2020 ಹೊಸ ಲಿಸ್ಟ್ ಏನು ಬಂದಿದೆ ಫ್ರೆಂಡ್ಸ್, ಅದರಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಅಂದರೆ, ನಮ್ಮ ಆ ಒಂದು ಲಿಸ್ಟ್ನಲ್ಲಿ ನಮ್ಮ ಹೆಸರು ಇದೆಯೇ ಅಲ್ಲ, ಮತ್ತು ನಾವು ಆಲ್ರೆಡಿ ಎರಡು ಕಂತು ತಗೊಂಡಿದ್ರೆ, ಮತ್ತು ಮೂರನೇ ಕಂತಿಗೆ ಏನಾದರೂ ಅಪ್ಲೈ ಮಾಡಿದರೆ ಅಮೌಂಟ್ ಬಂದಿದೆ ಅಲ್ಲ ಅಂತ ಕೂಡ ನಾವು ಈಸಿಯಾಗಿ ನಾವು ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಆಫೀಸಿಯಲ್ ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಮೇಲ್ಗಡೆ ಒಂದು ವೆಬ್ಸೈಟ್ಗೆ ಇಲ್ಲಿ ನೀವು ನೋಡ್ತಿರೋದು ಆವಾಸ್ ಸಾಫ್ಟ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಇದನ್ನು, ಇದರಲ್ಲಿ ಹೋದರೆ ನಿಮಗೆ ರಿಪೋರ್ಟ್ ಅಂತ ಕಾಣ್ತಾ ಇದೆ ಫ್ರೆಂಡ್ಸ್. ನಿಮಗೆ ರಿಪೋರ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಿಮಗೆ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಎರಡನೇದು ನಿಮಗೆ ಈ ರೀತಿಯಾಗಿ ಬಂದ ತಕ್ಷಣ ನಿಮಗೆ ಇಲ್ಲಿ ಫಿಸಿಕಲ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಏನಲ್ಲಿ ಫಿಸಿಕಲ್ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇದೆಯಲ್ಲ, ಅದರಲ್ಲಿ 1, 2, 3, 4 ಅಂತ ಇದೆ ಫ್ರೆಂಡ್ಸ್. ಅದರಲ್ಲಿ ಎರಡನೇದು ಅಂದರೆ ಎರಡನೇ ನಂಬರ್ ಐ ಲೆವೆಲ್ ಫಿಸಿಕಲ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇದೆ ಫ್ರೆಂಡ್ಸ್. ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಫಿಲ್ಟರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಯಾವ ಒಂದು ಯೋಜನೆಯ ಬಗ್ಗೆ ನೀವು ಸರ್ಚ್ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತೆ. ಇಲ್ಲಿ PM ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಮೇಲೆ ಸೆಲೆಕ್ಷನ್ ಫಿಲ್ಟರ್ ಅಂತ ಇದೆಯಲ್ಲ, ಇಲ್ಲಿ ನೀವು ನೋಡೋದಾಯ್ತಪ್ಪ ಅಂತಂದರೆ ಮೊದಲೇ ಆಪ್ಷನ್ PMAYG ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಿಮಗೆ ನಿಮಗೆ ಲಿಸ್ಟು ಇಲ್ಲಿ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ವೇಟ್ ಮಾಡಿ, ನಿಮಗೆ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಫಿಲ್ಟರ್ ಅಂತ ಇದೆಯಲ್ಲ, ಅದರಲ್ಲಿ ಈ ಎರಡನೇ ಬಾಕ್ಸ್ ಏನು ಕಾಣ್ತಾ ಇದೆ ಫ್ರೆಂಡ್ಸ್, ಆ ಎರಡನೇ ಬಾಕ್ಸ್ನನ್ನು ನಾವು ಇಲ್ಲಿ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಆಪ್ಷನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆಟೋಮೆಟಿಕ್ಕಾಗಿ ಒಂದು ತಗೊಳುತ್ತೆ ಫ್ರೆಂಡ್ಸ್. ನಂತರ ನಿಮ್ಮ ಒಂದು ಸ್ಟೇಟ್ ಯಾವುದು ಅಂದರೆ ನೀವು ವಾಸ ಮಾಡುವಂಥ ಸ್ಟೇಟ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಆಲ್ ಸ್ಟೇಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆಲ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಸ್ಟೇಟ್ಗಳು ಬರ್ತಾವೆ, ನಿಮ್ಮ ಸ್ಟೇಟ್ ಯಾವುದಂತ ನೀವು ಇಲ್ಲಿ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ನಮ್ಮ ಸ್ಟೇಟನ್ನು ಕರ್ನಾಟಕ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು ಇದು ಪ್ರೋಗ್ರೆಸ್ ಆಗ್ತಾ ಇದೆ.
ಒಂದು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ನಿಮಗೆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋತೆ, ಕೆಳಗಡೆ ಸೆಲೆಕ್ಟ್ ಅಂತ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ ಎಲ್ಲ ಬರುತ್ತೆ, ಅಂದರೆ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ನೀವು ವಾಸವಾಗಿದ್ದೀರಾ ಅಂತ ಕೇಳುತ್ತೆ. ಅಂದರೆ ನಿಮಗೆ ನಿಮ್ಮ ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಜಿಲ್ಲೆಯಲ್ಲಿ ಯಾವ ಒಂದು ತಾಲೂಕಿನಲ್ಲಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಒಂದು ಜಿಲ್ಲೆ ಕೆಳಗಡೆ ಒಂದು ಸೆಲೆಕ್ಟ್ ಅಂತ ಇನ್ನೊಂದು ಬಾಕ್ಸ್ ಬಂದಿದೆ ಫ್ರೆಂಡ್ಸ್ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ತಾಲೂಕು ಯಾವುದು ಅಂತ ನಿಮ್ಮ ಇಲ್ಲಿ ಲಿಸ್ಟ್ ಬರುತ್ತೆ, ಆ ತಾಲೂಕನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು ಸೆಲೆಕ್ಟ್ ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಆ ತಾಲೂಕಿನಲ್ಲಿ ಯಾವ ಊರಿನಲ್ಲಿ ನೀವು ಯಾವ ಪ್ಲೇಸ್ನಲ್ಲಿ ವಾಸ ಮಾಡ್ತೀರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಾನು ಯಾವುದೋ ಒಂದು ನೀವು ವಾಸ ಮಾಡುವಂಥ ಒಂದು ನಿಮ್ಮ ಒಂದು ಪ್ಲೇಸನ್ನು ನೀವು ಏನು ಮಾಡಬೇಕು, ನೀವು ಇಲ್ಲಿ ಓಪನ್ ಮಾಡ್ಕೊಬೇಕು. ನಾನು ಇಲ್ಲಿ ಒಂದು ವಾಸವಾಗಿರುವಂಥ ಒಂದು ಪ್ಲೇಸನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಇಲ್ಲಿ ಪ್ಲೇಸು ಸೆಲೆಕ್ಟ್ ಆಗುತ್ತೆ. ನಂತರ ಇಲ್ಲಿ ನೀವು ಈ ರೀತಿಯಾಗಿ ಮೊದಲು ಏನು ಮಾಡ್ಬೇಕಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ಡಿಸ್ಟಿಕ್ಕು ತಾಲೂಕು ತಾಲೂಕಿನಲ್ಲಿ ಯಾವ ಊರಿನಲ್ಲಿ ವಾಸ ಮಾಡ್ತಾರೆ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೆಳಗಡೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಲಿಸ್ಟ್ ಬಂದಿದೆ ನಿಮಗೆ ಇಲ್ಲಿ, ಆಲ್ರೆಡಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಒಂದು ನಿಮಗೆ ವಿಲೇಜ್ ಯಾವುದು ಅಂದರೆ ನೀವು ವಿಲೇಜ್ ಸೆಲೆಕ್ಟ್ ಮಾಡಿರ್ತಾರಲ್ಲ ಆ ವಿಲೇಜ್ ಸಂಬಂಧಪಟ್ಟಂಥ ಎಲ್ಲ ಊರುಗಳು ಇಲ್ಲ ನಿಮಗೆ ಇಲ್ಲಿ ಲಿಸ್ಟೆಡ್ ಕಾಣುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಅದೇ ರೀತಿಯಾಗಿ ರಿಜಿಸ್ಟರ್ ನಂಬರ್ ಕೂಡ ಕಾಣುತ್ತೆ, ಮತ್ತು ಯಾರ ಒಂದು ಹೆಸರು ಮೇಲೆ ನೀವು ಏನು ಒಂದು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಡಿಯಲ್ಲಿ ಮನೆ ಕಟ್ಟಕ್ಕೆ ಸಾಲವನ್ನು ಯಾರ ಹೆಸರು ಮೇಲೆ ಹಾಕಿರ್ತಾರೋ ಅವರು ಬೆನಿಫಿಷರಿ ನೇಮ್ ಅಂದರೆ ಅವ್ರ ಹೆಸರು ಕೂಡ ತೋರಿಸುತ್ತೆ ನಿಮಗೆ, ಮತ್ತು ಅವರ ಒಂದು ಅಪ್ಲಿಕೇಶನ್ ಹಾಕಿದಾರ ಒಂದು ತಂದೆ ತಾಯಿ ಹೆಸರು ಏನಿದೆ ಫಾದರ್ ಮದರ್ ನೇಮ್ ಕೂಡ ತೋರಿಸುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು, ಮತ್ತು ನಿಮಗೆ ಒಂದು ಸ್ಯಾಂಕ್ಷನ್ ನಂಬರ್ ಕೂಡ ತೋರಿಸುತ್ತೆ ಫ್ರೆಂಡ್ಸ್. ಅಂದರೆ ಆ ಅಪ್ಲಿಕೇಶನ್ ಸಂಬಂಧಪಟ್ಟಂಥ ಸ್ಯಾಂಕ್ಷನ್ ನಂಬರ್ ಏನಿದೆ ಅದು ಕೂಡ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ಸ್ಯಾಂಕ್ಷನ್ ನಂಬರು, ಸ್ಯಾಂಕ್ಷನ್ ಅಮೌಂಟ್ ಕೂಡ ತೋರಿಸುತ್ತೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಂತ ನಿಮಗೆ ಅದು ತೋರಿಸುತ್ತೆ. ಮತ್ತು ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಅಂದರೆ ಇವ್ರ ಹೆಸರು ಮೇಲೆ ಆಲ್ರೆಡಿ ಎಷ್ಟು ಇನ್ಸ್ಟಾಲ್ಮೆಂಟ್ ಪೇ ಆಗಿದೆ ಇಲ್ಲಿ ನೋಡ್ತಿರ್ಬೋದು, 1, 3 ಆ ಥರ ಎಲ್ಲ ಪೇ ಆಗಿದ್ದಾವೆ. ಮತ್ತು ಅಮೌಂಟ್ ರಿಲೀಸ್ಡ್ ಅಂದರೆ ಒಂದನೇ ಕಂತಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಮತ್ತು ಮೂರನೇ ಕಂತಿಗೆ ಎಷ್ಟು ಅಮೌಂಟ್ ಆಗಿದೆ ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಮತ್ತು ನಿಮಗೆ ಇಲ್ಲಿ ಸ್ಟೇಟಸ್ ಕೂಡ ಹೌಸ್ ಸ್ಟೇಟಸ್ ಕೂಡ ತೋರಿಸುತ್ತೆ, ಅಂದರೆ ಏನು ಕಂಪ್ಲೀಟ್ ಆಗಿದೆ ಇಲ್ಲ, ಮತ್ತು ಏನು ಮನೆ ರೂಫ್ ಹಾಕಿದಾರ, ಮತ್ತು ಏನಾಗಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಈ ರೀತಿಯಾಗಿ ನೀವು ಮತ್ತು ನೀವೇನಾದರೂ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಮನೆ ಕಟ್ಟಕ್ಕೆ ಸಾಲಕ್ಕೆ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ನಿಮ್ಮ ಊರಿನ ಒಂದು ಎಲ್ಲ ಹೆಸರುಗಳು ನಿಮಗೆ ಕಾಣ್ತಾವೆ. ಇದರಲ್ಲಿ ಏನಾದರೂ ನಿಮ್ಮ ಲಿಸ್ಟ್ ಇತ್ತಪ್ಪ ಅಂತಂದರೆ ನಿಮ್ಮ ಒಂದು ಮನೆ ಕಟ್ಟಕ್ಕೆ ಸಾಲ ಪಡೆಯೋಕ್ಕೆ ನೀವು ಅರ್ಜಿ ಹಾಕಿದರೆ ಇಲ್ಲಿ ಸ್ಯಾಂಕ್ಷನ್ ಆಗೈತೆ ಇಲ್ಲ ಅಂತ ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಂದು ಇದರ ಒಂದು ಸೌಲಭ್ಯನ ನೀವು ಪಡಿಬೋದು ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್ ಆಯ್ತಪ್ಪ ಅಂತಂದರೆ ಒಂದು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಮಾಹಿತಿಯನ್ನು ಹಂಚೋಕೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನಾದರೂ ಒಂದು ಅಪ್ಲಿಕೇಶನ್ನ ಹಾಕಬೇಕಂತಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ಅದರದ್ದು ಕೂಡ ನಾನು ಒಂದು ವಿಡಿಯೋನ ನಾನು ಮಾಡಿ ಬಿಡ್ತೀನಿ ಫ್ರೆಂಡ್ಸ್.